अस्ट नीट क्वालिटी सत्य इंजिन बगे बैटरी बगे टायर बगे फोर इयर्स वारंटी बैटरी नाक वर्ष टायर कमी आगे तौंद आगे ನೆಕ್ಸ್ಟ್ ಇಲ್ಲಿ ಬೀಡ್ಸಕ್ಕೆ ಹೋಗಬೇಡಿ ಗಾಡಿನ ಲೋ ಮಾಡಿ ಅದು ಯಾವತ್ತೂ ತೊಂದರೆ ಕೊಡಬೇಡಿ ಗಾಡಿನ 70 ರೇಂಜಲ್ಲಿ ಆಗುತ್ತೆ ಫೈನಲ್ ಬಟ್ ಇಲ್ಲಿ ಬಿಟ್ಟು ನಿಮಗೆ ಅಡಿಷನ್ ಬರ್ತವೆ ತಾಪದಾಗಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 71 ನಿಮಗೆ ಏನು ಈ ಗಾಡಿ ಸಂಗಿನ ವ್ಯಾಪಾರ ಆದ್ರೆ 2000 ಕಿಲೋಮೀಟರ್ ವರೆಗೂ ನೀವು ಆ 2000 ಕಿಲೋಮೀಟರ್ ಸರ್ವಿಸ್ ಮಾಡ್ತೀವಿ ದಯವಿಟ್ಟು ಹೇಳ್ತೀನಿ ಕೇಳಿ ಇಲ್ಲಿ ಮಾಡಿ ಇಲ್ಲವಾ 4 ತಿಂಗಳು ಸರ್ವಿಸ್ ಮಾಡಿ ಅದು ಮರಿಬೇಡಿ ಅದಕ್ಕೆ ಆದ್ರೆ ಮೇಂಟೇನ್ ಮಾಡ್ತೀವಿ ಇದು ಸ್ನೇಹಿತರೆ ಮತ್ತೊಮ್ಮೆ ಆನ್ ಡಿಮ್ಯಾಂಡ್ ಮೇರೆಗೆ ಶ್ರೀ ಸಾಯಿ ಝೋನ್ ಬೈಕ್ ಝೋನ್ ಸಾರಿ ಶ್ರೀ ಸಾಯಿ ಬೈಕ್ ಝೋನ್ ಬಂದಿದ್ದೀವಿ ಸೋ ಎಲ್ಲರೂ ಕೂಡ ಎಲ್ಲ ಡಿಸ್ಟ್ರಿಕ್ಟ್ ಕಡೆಯಿಂದ ಕೇಳ್ತಿದ್ರು ಇವರ ಕಡೆ ಒಂದು ವಿಡಿಯೋ ಮಾಡಿ ಮಾಡಿ ಅಂತ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಇಲ್ಲಿ ಬರಕ ಆಗಲಿಲ್ಲ ಸೋ ಇವತ್ತು ಒಂದು ಚಾನ್ಸ್ ಸಿಕ್ಕಿದೆ ಬರೋದಕ್ಕೆ ಸೋ ಸ್ನೇಹಿತರೆ ಬನ್ನಿ ಇವರ ಜೊತೆ ಮಾತಾಡೋಣ ಇವತ್ತು ಹೇಗಿತ್ತು ಎಕ್ಸ್‌ಪೀರಿಯನ್ಸ್ ಅಂತ ಲಾಸ್ಟ್ ಟೈಮ್ ವಿಡಿಯೋ ಹೇಗಿತ್ತು ಅಂತ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಮನಸ್ಪೂರ್ತಿ ನಮಸ್ಕಾರ ಹೇಳ್ತಾ ಇದೀನಿ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೆ ಅಂತ ಕಡೆ ಬಂದಿರೋ ಸ್ಪಂದನೆಗೆ ನಾನು ಯಾವತ್ತೂ ಮರೆಯಲ್ಲ ವಿಶ್ವಾಸ ಯಾವತ್ತೂ ಉಳಿಸ್ಕೊತೀನಿ ಹೇಗಿದೆ ಸರ್ ರೆಸ್ಪಾನ್ಸಸ್ ಎಲ್ಲ ಸೂಪರ್ ಈ ತರ ಪ್ರೀತಿ ತೋರಿಸೋದು ಎಷ್ಟೇ ಮಾಡಿಲ್ಲ ನಾನು ಬಟ್ ಒಂದೊಂದು ಸತ್ಯ ಅವ್ರಿಗೆ ನೀವು ಇಟ್ಟಿರೋ ವಿಶ್ವಾಸನ ಕಳ್ಕೊಳ್ಳಲ್ಲ ನೀವು ಬನ್ನಿ ತಗೊಂಡೋಗಿ ನಮಗೆ ಸುಮಾರು ಎಲ್ಲ ಕಡೆಯಿಂದ ಕೇಳ್ತಾ ಇದ್ರು ತಾಯಿ ಬೈಕ್ ಝೋನ್ ಅಲ್ಲಿ ಒಂದಸಲ ವಿಡಿಯೋ ಮಾಡಿ ಅಂತ ನಾವು ಸ್ಟಾಕ್ ಒಂದೇ ಸಲ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು 12 ರಿಂದ 15000 ಓಡ್ತಾ ಇದೆ ವಿಡಿಯೋ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಲೈಕ್ ಮಾಡಿದ್ರು 1000 ಮೇಲೆ ಲೈಕ್ ಇದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇವರೇ ಎಲ್ಲ ನಮಗೆ ಮತ್ತೆ ಎಲ್ಲ ವೆಹಿಕಲ್ ಗಳ ಬಗ್ಗೆ ಐಡಿಯಾ ಅಂದ್ರೆ ಇನ್ಫರ್ಮೇಷನ್ ತಿಳಿಸ್ಕೊಡ್ತಾರೆ ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ನೇಮ್ ಟ್ರಾನ್ಸ್‌ಫರ್ ಇನ್ಶೂರೆನ್ಸ್ ನಮ್ಮ ಸರ್ವಿಸ್ ಚಾರ್ಜ್ ಅಂತ ಚಾರ್ಜ್ ಮಾಡ್ತೀವಿ ಅದು 4000 ಆಡ್ ಮಾಡ್ತೀವಿ ಇದು ಮರಿಬೇಡಿ ಇದು ಎಷ್ಟು ಬರುತ್ತೆ ಗಾಡಿ ರೇಟ್ ಬಿಟ್ಟು 4000 ಪ್ರತಿ ಗಾಡಿ ಎಷ್ಟು ಇಟ್ಕೊಳ್ಳಿ ಏನಕ್ಕೆ ಈ ಅಮೌಂಟ್ ಎಷ್ಟು ಆಗುತ್ತೆ ಅಂದ್ರೆ ಓನರ್ಶಿಪ್ ಟ್ರಾನ್ಸ್‌ಫರ್ ಕನ್ಸಲ್ಟೆನ್ಸಿ ಫೀಸ್ ಆಮೇಲೆ ಇನ್ಶೂರೆನ್ಸ್ ಎಲ್ಲ ಆಡ್ ಆಗಿರುತ್ತೆ ಅದು ಮರಿಬೇಡಿ ಸರ್ ಓಕೆನಾ ಇದು 2021 ಬರಿ 6000 ಓಡಿದೆ ಪಲ್ಸರ್ 125 ಸಿಸಿ 2021 ನೇ ಮಾಡಲ್ಲ ಬರಿ 6000 ಓಡರದು ಇದರ ಬೆಲೆ ಎಕ್ಸ್‌ಪೆಕ್ಟ್ ಮಾಡ್ತಾರೆ ಬಂದು 85000 डबल डिस्को गाड़ी तुम चेना 2018 मॉडल ಬೆಲೆ ಹೇಳ್ತಾರೆ ಬಂದು 80000 74 ರಿಂದ 75 ರೂಪಾಯಿ ಆಗುತ್ತೆ ಬಂದು ತಗೊಂಡು ಹೋಗ್ತೀವಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಬರಿ 12000 ಓಡಿದೆ ಸರ್ 12000 ಅಪಾಚಿ ಆರ್ಟಿಆರ್ ಆರ್ಟಿಆರ್ 11313 ಕಿಲೋಮೀಟರ್ ಓಡಿದೆ ಇದು ಗ್ಲಾಮರ್ 2021 78000 ಎಕ್ಸ್‌ಪೆಕ್ಟ್ ಮಾಡೋದು 74 75 ರೇಂಜ್ ಅಲ್ಲಿ ಆಗುತ್ತೆ 2021 4000 ಓಡಿದೆ 4000 ಓಡರದು ಗ್ಲಾಮರ್ 125 ಸಿಸಿ ನೆಕ್ಸ್ಟ್ ವೆಹಿಕಲ್ ಸ್ನೇಹಿತರೆ ಬಜಾಜ್ ಪ್ಲಾಟಿನಾ ಇದೆ
ಬಜಾಜ್ ಪ್ಲಾಟಿನಮ್ ಸಿಟಿ 100 ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 90 ಕಿಲೋಮೀಟರ್ ಓಡಿಸ್ತೀರಾ, ಅಷ್ಟೊಂದು ಕನ್ಫರ್ಮ್ ಬರುತ್ತೆ. ಫಸ್ಟ್ ಆಗಿ 100 ಕಿಲೋಮೀಟರ್ ಹೇಳ್ತಾ ಇದ್ವಿ, ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. 100 ರೂಪಾಯಿ ಪೆಟ್ರೋಲ್ ಹಾಕಿ 80 ಕಿಲೋಮೀಟರ್ 90 ಕಿಲೋಮೀಟರ್ ಓಡುತ್ತೆ. 2017 ಮಾಡಲ್ಲು 46 ಹೇಳೋದು, 41-48 ರೇಂಜಲ್ಲಿ ಆಗುತ್ತೆ, ಬಂದು ತೊಗೊಂಡು ಹೋಗ್ಬೋದು. ಇದು ರೈತರಿಗೋಸ್ಕರ ಗಾಡಿ, ಇದು ಓಡ್ರದೆ ಬರೀ 4,000 ಕಿಲೋಮೀಟ್ರು, 2020 ಮಾಡಲ್ಲು. ಒಬ್ಬರೇ ಓನರು, 5 ವರ್ಷ ಇನ್ಶೂರೆನ್ಸ್ ಇದೆ. ಬೆಲೆ ಹೇಳ್ತಾ ಇರೋದು ಬಂದು 54-52 ಸಾವಿರ ರೇಂಜಲ್ಲಿ ಆಗುತ್ತೆ, ಬಂದು ತೊಗೊಂಡೋಗಿ. ಓಡ್ರದೇ ಬರೀ 4,000 ಬರೀ 4,000 ಓಡಿದೆ. ಪರ್ಪಲ್ ಕಲರ್ ಇದೆ, ಪರ್ಪಲ್ ಕಲರ್ ಇಲ್ಲೊಂದು ಎಕ್ಸಲೆಂಟ್ ಇದೆ, ಅದು ತೋರ್ಸ್ಬಿಡ್ತಾರೆ. ಇದು 2019 ಮಾಡಲು, ಓಡ್ರದ್ದು ಬರೀ 3,000 ಗಾಡಿ ಓಡೋದು, 3,000 ಒಬ್ಬರೇ ಓನರು, 5 ವರ್ಷ ಇನ್ಶೂರೆನ್ಸ್ ಇದೆ. ಬಟ್ ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 51, ಫೈನಲ್ ನಿಮಗೆ 49 ರೇಂಜಲ್ಲಿ ಆಗುತ್ತೆ. ಗಾಡಿ ಬರೀ 3,000 ಬಿಟ್ಟಿದೆ. ಟೈರ್ ಕೊಡ್ತಾರೆ, ಫ್ರೆಶ್ ವೆಹಿಕಲ್ಲು, ಎಲ್ಲ ಎಲ್ಲಿ ಬೇಕೋ ಚೆಕ್ ಮಾಡ್ಕೊಬೋದು. 2020 ಮಾಡಲು ಸಿಂಗಲ್ ಓನರು, 5 ವರ್ಷ ಇನ್ಶೂರೆನ್ಸ್. ಈ ಜಾಗನ ಮಾತ್ರ ನಾವು ಆಕ್ಸೆಸ್ಗೋಸ್ಕರ ಮಾಡಿರೋ ಜಾಗ ಇದು, ಆಕ್ಸೆಸ್ಗೋಸ್ಕರ ಇಟ್ಟಿದ್ದೀವಿ ಜಾಗ ಇದು. ಇದು ಆಕ್ಸೆಸ್ ಕಂಪ್ನಿಗೆ ಬೋಗಿ ಕೊಟ್ಟಿದ್ವಿ ತಿಳ್ಕೊಳ್ಳಿ. ಯಾಕಂದ್ರೆ ಅಂದ್ರೆ ವೀಕ್ಲಿ ಒನ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಆಕ್ಸೆಸ್ ಇದೆ, ನಾಳೆ ಡಿಯೋ ಇರುತ್ತೆ, ಆತ ಚೇಂಜ್ ಮಾಡ್ತಾನೆ ಇರ್ತೀವಿ. ಒಂದು ವಾರಕ್ಕೆ ಒಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾರೆ ಗಾಡಿ 2020 ಮಾಡಲು ಡಿಯೋ, ಸಾರಿ ಸುಜುಕಿ ಆಕ್ಸೆಸ್, ಓಡೋದು ಬರೀ 7,000 ಕಿಲೋಮೀಟರ್, 2020 ಮಾಡಲು ಸಿಂಗಲ್ ಓನರ್ ಗಾಡಿ, 5 ವರ್ಷ ಇನ್ಶೂರೆನ್ಸ್ ಇದೆ. ಗ್ರೇ ಕಲರ್ ಗಾಡಿ ಇದು, 2020 ಓಡೋದು ಬರೀ 3,000, ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 80,000. ಫೈನಲ್ ಏನ ಈ ಗಾಡಿ ಬಿಸ್ನೆಸ್ ಆದರೆ ನಿಮಗೆ 75-76 ರೇಂಜಲ್ಲಿ ಆಗುತ್ತೆ. ಗಾಡಿ ಓಡೋದು ಬರೀ 3,000, ಕಣ್ಣು ಮುಚ್ಚು ತೊಗೊಳ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು. 2019 ಮಾಡಲು ಈ ಗಾಡಿ ರೇಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 73 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನಿಮಗೆ ಈ ಗಾಡಿ ಫೈನಲ್ ಬಿಸ್ನೆ ಫೈನಲ್ ಬೆಲೆ ಏನ ಅಂತದಾದರೆ 69-70 ರೇಂಜಲ್ಲಿ ಆಗುತ್ತೆ ಫೈನಲ್ಲು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಗಾಡಿ ನೋಡ್ಕೊಳ್ಳಿ ಸರ್. ಇದು 21 ಮಾಡಲು VS6 ಒಂದು ಸುಜುಕಿ ಆಕ್ಸೆಸ್, ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 95, ಫೈನಲ್ ಏನ ಬಿಸ್ನೆಸ್ ಆದರೆ ನಿಮಗೆ 92-93 ರೇಂಜಲ್ಲಿ ಆಗುತ್ತೆ. ಬಟ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಓಡೋದು ಬರೀ 3,000 ಕಿಲೋಮೀಟರ್ ಅಷ್ಟೇ. ಜೆನ್ಯೂನ್ ಬೀಸು, ಇದು ಜುಪಿಟರ್ ವೆಹಿಕಲ್ಲು, 2021 ಮಾಡಲು, 3,000 ಕಿಲೋಮೀಟರ್ ಓಡಿದೆ, ಸಾರಿ 7,000 ಕಿಲೋಮೀಟರ್ ಓಡಿದೆ, 7,000 ಓಡಿದೆ, ಓಕೆ 7,000 ಕಿಲೋಮೀಟರ್ ಓಡಿದೆ. 75,000 ಎಕ್ಸ್ಪೆಕ್ಟ್ ಮಾಡ್ತಾರದು, 71-72 ಸಾವಿರ ಗಾಡಿ ಸೇಲ್ ಆಗುತ್ತೆ. ಓಕೆ, ಕಸ್ಟಮರ್ ಬಂದು ತೊಗೊಂಡೋಗ್ಬೋದು, ಶೋರೂಮಿಂದ ಡೈರೆಕ್ಟಾಗಿ ಮನೆ ತೊಗೊಂಡೋದಂಗೆ ಇರುತ್ತೆ, ಕಸ್ಟಮರ್ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ಸೊ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ 90% ಇದೆ, 90% ಪಕ್ಕಾ ಇದೆ. ಹೌದು, ತುಂಬ ನೀಟಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಕಾಣಿಸ್ತಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಎತ್ಕೊಂಡೋಗಿ ಶೋರೂಮ್ ನಿಲ್ಲಿಸಿದ್ರು ಇದೇ ಹೊಸದಂತ ತೊಗೊಂಡು ಹೋಗ್ತಾರೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಒಂದ್ಸಲ ಕೈ ಮುಗಿದ್ಬಿಡ್ರಿ, ಇದು ನಮ್ಮ ಆಫೀಸಲ್ಲಿ ತುಂಬ ಆಸೆ ಪಟ್ಟು ಮಾಡಿಸಿರೋದು, ತುಂಬ ಚೆನ್ನಾಗಿದೆ ಸರ್. ಇದೊಂದು ಹುಚ್ಚಿದೆ ಸರ್, ಅಂದರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲಾಭದಲ್ಲಿ. ಸ್ನೇಹಿತರೆ, 8099 ಗಾಡಿ ನಂಬರು, 6G ಆಕ್ಟಿವ, 2020 ಮಾಡಲು, 78, ಆ್ಯಕ್ಚುಲಿ ಫೈನಲ್ ಆದರೆ 70 ರೇಂಜಲ್ಲಿ ಆಗುತ್ತೆ. 75,000 ಕೊಟ್ಟು ಈ ಗಾಡಿ ತೊಗೊಂಡೋಗ್ಬೋದು ನೀವು. ಇದು 2020 ಮಾಡಲು, ಗಾಡಿ ಓಡೋದು ಬರೀ 4,000, 2 ವೈಟ್ ಕಲರ್ ಗಾಡಿ, ತುಂಬ ಚೆನ್ನಾಗಿದೆ. ಯಾರೋ ಟಾಪ್ ಕ್ಲಾಸ್ ಕಂಡೀಷನ್ ಕಂಡೆ ಮಾಡಿದ್ದಾರೆ. ಬಟ್ ಈ ಗಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 80,000, ನಿಮಗೇನೋ ಫೈನಲ್ ಆದರೆ, ಸಾರಿ 84 ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು, ಫೈನಲ್ ಆದರೆ ನಿಮಗೆ 78-79,000 ರೇಂಜಲ್ಲಿ ಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಬಂದು 2020 ಮಾಡಲು, 84 ಎಕ್ಸ್ಪೆಕ್ಟ್ ಮಾಡೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಂದು ತೊಗೊಂಡೋಗ್ಬೋದು. ಇದೊಂಥರ ಸ್ಪೆಷಲ್ ಎಡಿಷನ್ನು, ಈ ಕಲರ್ ತುಂಬ ಡಿಮ್ಯಾಂಡ್ ಇದೆ, ಇವಾಗ ಸ್ಟಾಕ್ ಇಲ್ಲ, ಬಂದು ತೊಗೊಂಡೋಗಿ ಬೇಗ. I20 ಬ್ಲೂ ಕಲರ್ ಇದೇ ಥರ ಇದೆ, ಅದು ಇದೇ ಥರ ಬೇಡಿಕೆ ಇದೆ. ಇದನ್ನು ಗೋಸ್ಟ್ ಎಡಿಷನ್ ಅಂತ ಕರಿತೀವಿ, ಗೋಸ್ಟ್ ರೈಡರ್ ಇದೆ ಬೈಕ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಆಮೇಲೆ ಇದೇ ವೆಹಿಕಲ್ ಅಲ್ಲ, ಇದೇ ಥರನೇ ಗಾಡಿ ಬರುತ್ತೆ, ಲಿಮಿಟೆಡ್ ಎಡಿಷನ್ ವೆಹಿಕಲ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ವೀಕ್ಲಿ ಒಂಥರ ಹೇಳಿದೆ. ಇದು ಇದು ಗೋಸ್ಟ್ ಎಡಿಷನ್ ಅಂತ ಕರಿತೀವಿ, 18 ಮಾಡಲು, ಈ ಗಾಡಿ ತುಂಬ ಸಿಗೋದು, ತುಂಬ ಅಪರೂಪ. ಕಸ್ಟಮರು ಈ ಗಾಡಿಗೆ ಕಮ್ಮಿ ಅನ್ನೋ 1-1.5 ಲಕ್ಷ ಖರ್ಚು ಮಾಡಿದ್ದಾರೆ. ನೀವು ಖರ್ಚು ಮಾಡೋ ನೆಸೆಸಿಟಿ ಇಲ್ಲ, ಕ್ಲೀನಾಗಿ ಬಂದು ಕೂತ್ಕೊಂಡು ಗಾಡಿ ಓಡ್ಕೊಂಡು ಹೋಗ್ಬೋದು. ಗಾಡಿ ಯಾವ ಥರ ಇದೆ ಕಂಡೀಷನ್ ಅಂದರೆ, ನಿಮ್ಮ ಹತ್ರ ಗಾಡಿ ರೋಡ್ ಮೇಲೆ ಹೋಗ್ತಾರೆ, 4 ಜನ ನೋಡ್ತಾರೆ,
ಎಷ್ಟು ಚೆನ್ನಾಗಿದೆ ನಾಸ್ಟಾಲ್ಜಿಕ್ ಫೀಲಿಂಗ್ ಬರ್ತಾ ಇದೆ ನೋಡ್ತಾ ಇದ್ದೀನಿ ಈ ಜಾಗನ ಮಾತ್ರ ಡಿಯೋಗೋಸ್ಕರ ಮಾಡಿದೀವಿ. ಅಲ್ಲಿ ಹೆಂಗೆ ಸುಜುಕಿ ಆಕ್ಸೆಸ್ ತರ ಇದೆಯೋ ಇದು ಡಿಯೋಗೋಸ್ಕರ. ಪ್ರತಿ ಒಂದು ಕಲರ್ ನಮ್ಮ ಹತ್ರ ಡಿಯೋ ಗಾಡಿಗಳಿದಾವೆ. ಎಲ್ಲ 10,000 ಕಿಲೋಮೀಟರ್ ಒಳಗೆ ಓಡಿರೋದು. ಇವಾಗ ನೀವು ನೋಡ್ತಾರ ಗಾಡಿ ಬಂದು 2019 ಮಾಡಲು 5999 ಫ್ಯಾನ್ಸಿ ನಂಬರ್ ಇದೆ. ಎಕ್ಸ್ಪೆಕ್ಟ್ ಮಾಡ್ತಾರ ಬಂದು 72,000 ರೂಪಾಯಿ 70,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ನೀವು ಮನೆ ತೊಗೊಂಡೋದ್ರೆ ಇಂಥ ಗಾಡಿ ತೊಗೊಂಡ್ರೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾರೆ. ಯಾವ ಕಾರಣಕ್ಕೂ ಹಳೆ ಗಾಡಿ ಅಂತ ಹೇಳೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಷ್ಟು ನೀಟ್ ಕ್ವಾಲಿಟಿ ಇದೆ. ಒಂದೊಂದು ಸತ್ಯ ಇಲ್ಲಿ ತೊಗೊಂಡೋಗೋ ಗಾಡಿಗೆ ನಿಮ್ಗೆ 6 ತಿಂಗಳ ವಾರಂಟಿ ಇರುತ್ತೆ. 6 ತಿಂಗಳಲ್ಲಿ ಗಾಡಿ ಏನೇ ಪ್ರಾಬ್ಲಮ್ ಆಗಲಿ, ಇಂಜಿನ್ ಬಗ್ಗೆ, ಬ್ಯಾಟ್ರಿ ಬಗ್ಗೆ, ಟೈರ್ ಬಗ್ಗೆ, ಈ ಇಷ್ಟು ಪ್ರಾಬ್ಲಮ್ ಅಲ್ಲಿ ಏನೇ ಒಂದು ಸಣ್ಣ ತೊಂದರೆ ಕೊಟ್ಟರು ಬ್ರ್ಯಾಂಡ್ ಸಿಗುತ್ತೆ ವಿತ್ 4 ಇಯರ್ಸ್ ವಾರಂಟಿ ಸಿಗುತ್ತೆ. ಓಕೆ, ಬ್ಯಾಟ್ರಿಗಾದ್ರೆ 4 ವರ್ಷ, ಟೈರ್ಗಾದ್ರೆ ಕಂಪ್ನಿ ಏನು ಕೊಡೋದು ಆ ವಾರಂಟಿ, ಇಂಜಿನ್ಗೆ ನಾನೇ ಕೊಟ್ಟಿರ್ತೀನಿ 6 ತಿಂಗಳು, ಅದ್ರವರೆಗೂ ನೀವು ನೆಮ್ಮದಿ ಆಗಿರ್ತೀರಿ, ಏನು ತೊಂದರೆ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನೆಮ್ಮದಿಯಿಂದ ಗಾಡಿ ತೊಗೊಂಡು ಓಡಿಸ್ತಾ ಇರ್ಬೋದು. ಯಾಕಂದ್ರೆ ಇಂಜಿನ್ ಆಗಲಿ, ಡಾಕ್ಯುಮೆಂಟೇಷನ್ ಆಗಲಿ, ಪ್ರತಿಯೊಂದು ಎಲ್ಲ ಕ್ಲಿಯರ್ ಆಗಿರುತ್ತೆ. ಹೇಳಿ ಸರ್, 6 ತಿಂಗಳೊಳಗೆ ನಾವು ಕೊಟ್ಟಿರೋ ಗಾಡಿ ನಿಮ್ಗೆ ಏನೋ ಬೇಡ ಅಂತ ಹೇಳಿದಾಗ, ಬೈ ಚಾನ್ಸ್ ಇಲ್ಲ ಸರ್ ಯಾಕೋ ನಿಮ್ ಗಾಡಿ ಸೆಟ್ ಆಗ್ತಲ್ಲ, ನಮ್ಗೆ ನಿಮ್ ಗಾಡಿ ಬೇಡ ಅಂತ ಅನ್ಸಿದಾಗ, 6 ತಿಂಗಳು ಯೂಸ್ ಮಾಡಿದ್ರು ಸರಿ, 20,000 ಕಿಲೋಮೀಟರ್ ಓಡ್ತಿದ್ರು ಸರಿ, ಇದು ತಗೊಂಬನ್ನಿ, ನಿಮ್ಗೆ 70% ಪಕ್ಕ ರೀಫಂಡಬಲ್ ಇದೆ. ನೀವು 1 ರೂಪಾಯಿ ಕೊಟ್ಟು ತಗೊಂಡ್ರೆ 7 ರೂಪಾಯಿ ಕೊಟ್ಟಿಟ್ಟು ತಗೊಳ್ಳೋ ಜವಾಬ್ದಾರಿ ನಂದು. ಒಂದೇ ಒಂದು ಕಂಡೀಷನ್, ನನ್ನ ಗಾಡಿನ ಬೀಡ್ಸಕ್ಕೆ ಹೋಗಬೇಡಿ, ಗಾಡಿನ ಲವ್ ಮಾಡಿ, ಅದು ಯಾವತ್ತೂ ತೊಂದರೆ ಕೊಡಬೇಡಿ. ಗಾಡಿನ ಕಾಪಾಡ್ಕೊಳ್ಳಿ, ನಿಮ್ಮ ದುಡ್ಡು ನಿಮ್ಮ ಮತ ಇರುತ್ತೆ, ಮರಿಬೇಡಿ ಸರ್. ಓಕೆನಾ, ಬನ್ನಿ ಸರ್, ಹಂಗೆ ಮುಂದೆ ಬನ್ನಿ. ಇದ್ರ ಬಗ್ಗೆ ಡೀಟೇಲ್ಸ್, ಇದು 2020 ಮಾಡಲು, 2020 ಮಾಡಲು, 2019 ಮಾಡಲು, 2019 ಮಾಡಲು, 2019 2020 ಇದೆರಡು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೆರಡು 19, ಇದೆರಡು 20. ಹೌದು, ಓಕೆ. ಇದೆರಡು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 72 73. ಓಕೆ, ಇದು 72 73 ಎಕ್ಸ್ಪೆಕ್ಟ್ ಮಾಡಿದ್ರೆ 72 ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಇದು 70 ರೇಂಜಲ್ಲಿ 71 ರೇಂಜಲ್ಲಿ ಆದ್ರೆ ಇದು 70 ರೇಂಜಲ್ಲಿ ಆಗುತ್ತೆ ಫೈನಲ್ಲು. ಬಟ್ ಇದು ಬಿಟ್ಟು ನಿಮ್ಗೆ ಅಡಿಷನ್ ಬರ್ತವೆ, ಮರಿಬೇಡಿ. ಯಾಕಂದ್ರೆ ಡಿಒಡಿಎಲ್ ಗಾಡಿಗಳು ಶೋರೂಮ್ ಸ್ಟಾಪ್ ಆದಾಗಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಆರೆಂಜ್ ಇಷ್ಟಪಡೋರ್ಗೆ ಈ ಗಾಡಿ 2020 ಮಾಡಲು, ಬರೀ 6,000 ಹೊಡೆದಿದೆ ನೋಡಿ ಸರ್, 6,000 ಕೊಡೋ ಗಾಡಿ, ತುಂಬ ಚೆನ್ನಾಗಿದೆ, ನೆನೆಸ್ಕೋತೀರಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು 2020 ಮಾಡಲು, ಡಿಲಕ್ಸ್ ಮಾಡಲು, ಡಿಎಕ್ಸ್ ಅಂತಾರೆ ಬ್ಲ್ಯಾಕ್ ಎಡಿಷನ್ನು. ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 78,000. ನಿಮಗೇನು ಫೈನಲ್ ಬಿಸ್ನೆಸ್ ಆದರೆ ನಿಮಗೆ 74 75 ಆಗುತ್ತೆ. ಡಿಸಿಷನ್ ತೊಗೊಬೋದು, ಟೆಸ್ಟ್ ರೈಡ್ ಮಾಡಿ, ಫೀಲ್ ಮಾಡಿ, ಇಷ್ಟ ಆದರೆ ತೊಗೊಂಡೋಗ್ಬೋದು. ಓಕೆ, ಇದು ನಾರ್ಮಲ್ ಎಡಿಷನ್ ಅಂತ ಕರಿತೀವಿ ಇದನ್ನ, ಅಂದ್ರೆ ಸ್ಟ್ಯಾಂಡರ್ಡ್ ವೆಹಿಕಲ್ ಅಂತ ಕರಿತೀವಿ. ಇದು ನನ್ನ ಹತ್ರ ಇರೋ ವೆಹಿಕಲ್ ಸ್ನೇಹಿತರೆ, ಇದು ಸೇಮ್ ಇದೆ, ಸೇಮ್ ಸೇಮ್ 2017 ಮಾಡಲ್. ಇದು 2019 ಮಾಡಲ್, BS4 ಇಂಜಿನ್. ಗಾಡಿ ಮಾತ್ರ 6,000-7,000 ಕಿಲೋಮೀಟರ್ ಆಗಿದೆ. ಗಾಡಿ ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 71. ನಿಮ್ಗೇನು ಈ ಗಾಡಿ ಸಗಿನ ವ್ಯಾಪಾರ ಆದ್ರೆ ನಿಮ್ಗೆ 67-68 ರೇಂಜ್ ಮುಗಿಸ್ಕೊಡ್ತೀವಿ. 7,100 ಕಿಲೋಮೀಟರ್ ಓಡಿದೆ, ಜೆನ್ಯೂನ್ ಪೀಸ್ ಸರ್, ನಿಂತ್ಕೋತೀರಾ? ಓಕೆ, ಇದು 2020 ಮಾಡಲು, ಬ್ಲ್ಯಾಕ್ DX. ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 69. 75 ರೇಂಜಲ್ಲಿ ಆಗುತ್ತೆ. 2020 ಮಾಡಲು ಪಕ್ಕ 2020 ಇರುತ್ತೆ. ಯಾಕಂದ್ರೆ 1920 ಅಂತ ಇರಲ್ಲ, 2020 ಮಾಡಲ್. ಹೌದು, ಕೆಲವರು 2019 ಇದ್ರು, ರಿಜಿಸ್ಟ್ರೇಷನ್ 2020 ಮಾಡಲ್ ಅಂತ ಹೇಳ್ಬೋದು. ಹೌದು, ಇದು 2019 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ, ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 72. ಈ ಗಾಡಿ ಫೈನಲ್ ಆದ್ರೆ ನಿಮ್ಗೆ 67-68 ರೇಂಜಲ್ಲಿ ಆಗುತ್ತೆ. ಇದು ಬಂದು 2018-2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಈವನ್ ರಬ್ಬರ್ ಕೂಡ ಎಲ್ಲ ನೀಟಾಗಿದೆ, ಎಲ್ಲೂ ವೇರ್ ಅಂಡ್ ಟೇರ್ ಅನ್ನು ಮಾರ್ಕ್ಸ್ ಆಗಲಿ, ಒಂದು ನಂಬರ್ ಪ್ಲೇಟ್ ಆಗಲಿ, ಒಂದು ಇಂಡಿಕೇಟರ್ ಆಗಲಿ, ಒಂದು ಹೆಡ್ ಲೈಟ್ ಆಗಲಿ, ಒಂದು ಮಿರರ್ ಆಗಲಿ, ಬ್ರ್ಯಾಂಡ್ ನ್ಯೂ ತರ ಮೇಂಟೈನ್ ಮಾಡ್ತೀವಿ. ಎಲ್ಲ ಹೊಸದ ಹಾಕೊಡ್ತೀವಿ ಕಸ್ಟಮರ್ ಚೆನ್ನಾಗಿರ್ಲಿ ಅಂತ. ಯಾಕಂದ್ರೆ ಎಲ್ಲೂ ಕೂಡ ಬಿದ್ದಿರೋ ಸೈನೇ ಕಾಣಿಸ್ತಿಲ್ಲ ನನಗೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಕಂಪ್ಲೀಟ್ ಸರ್ವಿಸ್ ಮಾಡಿಸಿ ಕೊಡೋದು ನಮ್ಮದು ಟೈರ್ ಕೂಡ ನೋಡಿ 100% ಇದೆ 100% ನಮ್ಮ ಹತ್ರ ತಗೊಂಡಿರೋ ಗಾಡಿನ ನೀವು 2,000 ಕಿಲೋಮೀಟರ್ಗೂ 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ 2,000 ಅಂದಾದ್ಮೇಲೆ ಸರ್ವಿಸ್ ಮಾಡಿಸ್ಬೇಕು ನೀವು 2,000 ಕಿಲೋಮೀಟರ್ವರೆಗೂ ಆ 2,000 ಕಿಲೋಮೀಟರ್ ಓಡಿಸೋಕ್ಕೆ ನಿಮಗೆ 4 ತಿಂಗಳಾಗುತ್ತಾ ಓಡಿಸಿ ಅಲ್ಲಿವರೆಗೂ 1 ರೂಪಾಯಿ ಖರ್ಚು ಮಾಡಬೇಡಿ 2,000 ಕಿಲೋಮೀಟರ್ ಓಡಿದ್ಮೇಲೆ ಗಾಡಿನ ಸರ್ವಿಸ್ ಮಾಡಿಸಿ ದಯವಿಟ್ಟು ಹೇಳ್ತೀನಿ ಕೇಳಿ ಇಲ್ಲಿ ತೊಗೊಂಡೋಗೋ ಗಾಡಿಗೆ 2,000 ಕಿಲೋಮೀಟರ್ಗೂ ಪೆಟ್ರೋಲ್ ಹಾಕಬೇಕು ಓಡಿಸ್ತಾ ಇರಬೇಕು 2,000 ಕಿಲೋಮೀಟರ್ ನಿಮಗೆ 1 ತಿಂಗಳಲ್ಲಿ ಓಡಿಸ್ತಾ ಸರ್ವಿಸ್ ಮಾಡಿ ಇಲ್ವಾ 4 ತಿಂಗಳಲ್ಲಿ ಸರ್ವಿಸ್ ಮಾಡಿ ಅದು ಮರಿಬೇಡಿ ಇದು ನಿಮಗೆ ಬಜೆಟ್ ಕಡಿಮೆ ಇರೋರಿಗೆ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಬೆಲೆ ಹೇಳ್ತಾರೆ ಬಂದು 46 ಫೈನಲ್ ನಿಮಗೆ ಏನು ಆದರೆ 42 ರಿಂದ 43 ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಒಬ್ಬರೇ ಓನರ್ ಗಾಡಿ ಇದು ಲೋ ಬಜೆಟ್ ಗಾಡಿಗಳಿಗೆ ಅವ್ರಿಗೋಸ್ಕರ ತರಿಸಿರೋ ಗಾಡಿ ಸಿಕ್ಕೇ ಸಿಗುತ್ತೆ ಬರ್ಬೋದು ಓಕೆ ಇದು 5G ಅಂತೀವಿ ಇದನ್ನ ಇದು ಇಲ್ಲಿ ಬೆಸಲ್ ಕೂಡ ಏನು ಇಲ್ವಲ್ಲ ಸರ್ ಇಲ್ಲಿ ಇದು ಓಲ್ಡ್ ಎಡಿಷನ್ ಇದಕ್ಕೆ ನಾವು ಇದನ್ನ ಮಾಡಿದ್ರು ವೇಸ್ಟ್ ಆಗುತ್ತೆ ಇವಲ್ಲ ಇದು 2015 ಮಾಡಲಾಗಿರುತ್ತೆ ನಾವು ಇದು 4 ಕೊಡ್ಬೋದು ಬಟ್ ಅದು ಹಾಕಿದ್ರೆ ಅದು ಸೂಟ್ ಆಗಲ್ಲ ಅಂತ ಬಿಟ್ಟಿರ್ತೀವಿ ಬಟ್ 20 ಮಾಡಲ್ಗೆ ನಾವು ಮೇಂಟೈನ್ ಮಾಡ್ತೀವಿ ಯಾಕಂದ್ರೆ 19-20 ಅನ್ನೋದು ಶೋರೂಮ್ ಅಲ್ಲಿ ಕೇಕ್ ಕಟ್ ಮಾಡ್ದಂಗೆ ಅದು ಹಂಗೆ ಇರಬೇಕು ಇದು ತುಂಬಾ ಹಳೇದಲ್ವಾ ಚಾಕ್ಲೇಟ್ ತಿಂದಂಗೆ ಅದಕ್ಕೆ ಅದನ್ನ ಮೇಂಟೈನ್ ಮಾಡ್ತೀವಿ ಓಕೆ ಇದು 2020 ಮಾಡಲು 5G ಓಕೆ ಈ 5G ಮಾಡಲ್ ಬಂದು ಬೆಲೆ ಹೇಳ್ತಾರೆ ಬಂದು 78 ಹೇಳ್ತಾರೆ ಅದು 72-74 ಈ ರೇಂಜ್ ಅಲ್ಲಿ ಆಗುತ್ತೆ 2020 ಮಾಡಲು ಓಕೆ ಗಾಡಿ ಬರೀ 7,000 ಮಾಡಿದೆ 7,000 ಎಲ್ಲ ಕೂಡ ನೆನಪಿಟ್ಕೊಳ್ಳೋ ತುಂಬಾನೇ ಕಷ್ಟ ಇದೆ ಹೌದು 8,300 ಕಿಲೋಮೀಟರ್ ಓಡಿದೆ 8,300 ಕಿಲೋಮೀಟರ್ ಸಿಂಗಲ್ ಓನರ್ ಗಾಡಿ ಇದು ಬ್ಲೂ ತುಂಬಾ ಜನ ಲೈಕ್ ಮಾಡ್ತಾರೆ ಈ ಬ್ಲೂ ಕಲರ್ ಅದಕ್ಕೋಸ್ಕರ ಮೆನ್ಷನ್ ಮಾಡ್ತಾ ಇದ್ದೀನಿ ಒಂಥರ ಸ್ಪೆಷಲ್ ಎಡಿಷನ್ ಗಾಡಿ ಇದು ಬಂದು ತಗೊಂಡೋಗ ಬಂದಿರು ಓಕೆ ಇವಾಗ ನೀವು ನೋಡ್ತಾರೆ ಗಾಡಿ 5G ವರ್ಷನ್ ಇದು ಇದು 2020 ಮಾಡಲ್ಲ ಓಕೆ 2020 ಮಾಡಲ್ಲೋ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 76 ನಿಮ್ಗೆ ಏನಪ್ಪ ಏನು ಬಿಸ್ನೆಸ್ ಆದರೆ ನಿಮಗೆ 70-72 ಆಗುತ್ತೆ 2020 ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಓಕೆನಾ ನಿಮಗೆ ಜುಪಿಟರ್ ವೈಟ್ ಕಲರ್ 21 ಮಾಡಲ್ಲಿ ಪಕ್ಕದಲ್ಲಿ ಇದು 2021 ಓಕೆ 2021 ಮಾಡಲು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 75,000 ಓಡು ಬರೀ 6,000 ಕಿಲೋಮೀಟರ್ ಆಗಿದೆ ಫ್ರೆಶ್ ವೆಹಿಕಲ್ಲು ಓಕೆ ಜುಪಿಟರ್ ಸ್ಟ್ಯಾಂಡರ್ಡ್ ಅಂತ ಇರಲಿಲ್ಲ ಓಕೆ ಓಕೆನಾ ಗಾಡಿ ಮತ್ತೆ ಟಾಪ್ ಲಾಸ್ ಕಂಡೀಷನ್ ಇದೆ ಮೂಸ್ಕೊಂಬೋದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ 50 ನಾನು ನೋಡಿರೋ ಪ್ರಕಾರ ಒಂದು 50 ಮೈಲೇಜ್ ಬರುತ್ತೆ ಅಂತಿದೆ ಈ ವೆಹಿಕಲ್ಸು ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಗಾಡಿ ಇದು ಬನ್ನಿ ಇದು ಗ್ರೇ ಎಡಿಷನ್ ಇದು ಸ್ಪೆಷಲ್ ಆಗಿ ಕಲರ್ ನೋಡೋರು ಈ ಗಾಡಿ ಬರ್ತಾರೆ ಸರ್ ಆಕ್ಟಿವಾ ಬಗ್ಗೆ ಹೇಳಿ ಸರ್ ಇದು ಆಕ್ಟಿವಾ ಬಂದು ಇದು 2019 ಮಾಡಲು ಸಿಂಗಲ್ ಹ್ಯಾಂಡು ಇನ್ನ ಫಿಟ್ಟಿಂಗ್ ಸೀಟಿಂಗ್ಸ್ ಏನು ಇನ್ನೂ ಮಾಡಿಲ್ಲ ಇದು ಸುಮ್ಮನೆ ನ್ಯಾಚುರಲ್ ಅನ್ಸಿದೆ ಬಟ್ ಕಸ್ಟಮರ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಡ್ತೀವಿ ಅದು ಮನೆಗೆ ಇಲ್ಲ ಈ ಗಾಡಿಗೆ ಫುಲ್ ಫಿಟ್ಟಿಂಗ್ ಹಾಕಿ ಪಾಲಿಶ್ ಹಾಕಿ ಕೊಡೋದು ಅಂದ್ರೆ ನಮ್ದು ಬಟ್ ಇದು ರೆಡಿ ಇಲ್ಲ ರೆಡಿ ಮಾಡ್ಕೊಡ್ತೀವಿ ಓಕೆ ಇದು ಗ್ರೇ ಕಲರ್ ಓಕೆ 2020 ಮಾಡಲು ಸಿಂಗಲ್ ಓನರು 5 ಇಯರ್ಸ್ ಇನ್ಶೂರೆನ್ಸ್ ಇದೆ 78 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜೆನ್ಯೂನ್ ಪೀಸು ಗಂಡ್ ಮುಟ್ಕೊಂಡು ತೊಗೊಂಡೋಗೋದು ಗಾಡಿ ಚೆನ್ನಾಗಿದೆ ಆಮೇಲೆ ನವಿ ಗಾಡಿ ಆಸೆ ಪಡೋರು ಒಂದು ಗಾಡಿ ನವಿ ಇದೆ ಈ ಗಾಡಿ ತುಂಬಾ ಡಿಮ್ಯಾಂಡ್ ಇತ್ತು ಯಾರೋ ಒಂದು 3 ತಿಂಗಳ ಕಸ್ಟಮರ್ ಕಾಯ್ತಾ ಇದ್ರು ಬಟ್ ಪಾಪ ಅವ್ರಿಗೆ ಇದು ಬಿಟ್ಟು ಓಲ್ಡ್ ಆಗಿ ತಗೊಂಡು ಅಂತ ಗೊತ್ತಾಯ್ತು ಅವ್ರಿಗೋಸ್ಕರ ತಗೊಂಡ್ವಿ ಬರ್ಡೇ ಕೇಕ್ಸ್ ಬಾಕ್ಸಸ್ ಏನಾದ್ರು ಹೇಳಿ ಸರ್ ಇದ್ರ ಬಗ್ಗೆ 2000 ಅಪಾಚಿ 310 ಸಿಸಿ RR 310 ಅಂತ ಕರಿತೀವಿ ಇದನ್ನ 2018 ಮಾಡಲು ಓಕೆ ಬರೀ 7,000 ಕಿಲೋಮೀಟರ್ ಆಗಿದೆ ಓಕೆ ಸಿಂಗಲ್ ಓನರ್ ಗಾಡಿ ಓಕೆ 2 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾರದು ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಅಂತ ಮೈಂಡಲ್ಲಿದೆ ಕಸ್ಟಮರ್ ಬಂದು ನಿಮ್ಮ ರೇಟ್ ಕೇಳಿ ನಮ್ಗೆ ಸಮಾಧಾನ ಕೊಟ್ಟು ಕಳಿಸ್ತೀವಿ ಓಕೆನಾ ಇದು ತುಂಬಾ ಅಪರೂಪ ಬರೋದು ಗಾಡಿಗಳು ಕಸ್ಟಮರ್ ಡಿಮ್ಯಾಂಡ್ಗೋಸ್ಕರ ಯಾರನ್ನ ಕೇಳಿದಾಗ ಬಂದ್ರೆ ಅವ್ರಿಗೋಸ್ಕರ ತರ್ಸಿರ್ತೀವಿ ಬಂದು ತಗೊಂಡೋಗ್ಬೋದು ಗಾಡಿ ಚೆನ್ನಾಗಿದೆ ನಿಶ್ಚಯ ತಗೊಂಡಿದ್ದಾರೆ ಆಸೆ ತೋರಿಸಿದೀವಲ್ಲ ಅದೇ ಎಕ್ಸೆಲ್ ವೆಸ್ಪಾ ಗಾಡಿ ಹೊಂದಿದೆ ಅಲ್ಲಿ ಅದು ಬಂದು 2013 ಮಾಡೋದು
ತುಂಬಾ ಚೆನ್ನಾಗಿದೆ. 2013 ಮಾಡೆಲ್ ಸಿಂಗಲ್ ಹ್ಯಾಂಡ್ ಆಂಗ್ರಿ ರೆಡ್ ಅಲ್ಲಿ ಇದೆ. ತುಂಬಾ ಆಲ್ಮೋಸ್ಟ್ ಪೋಲಾರ್ ರೆಡ್ ತರನೇ ಹೇಳ್ಬೋದು ಇದು. ತುಂಬಾ ನೀಟ್ ಆಗಿದೆ. ಎಸ್ಪೆಷಲಿ ಲೇಡೀಸ್ ತುಂಬಾ ಆಸೆ ಪಡ್ತಾರೆ ಗಾಡಿನ. ಹೌದು ಅವ್ರಿಗೋಸ್ಕರ ಇದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ಹೇಳಿ ಸರ್ ಇದರ ಬಗ್ಗೆ ಡೀಟೇಲ್ಸ್. ಇದು 2012 ಮಾಡೆಲ್ 2012 ಮಾಡೆಲ್ ಓಕೆ 44000 ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಕಡಿಮೆ ಬಜೆಟ್ ಇದೆ. ಇದು ಡಿಯೋ ತಗೊಳ್ತೀನಿ 44000 ಓಕೆ. ಇನ್ನ ಬೇಕಾದ್ರೆ 1000 2000 ಬಿಟ್ ಕೊಡೋಣ ಬಂದ ತಗೊಂಡೋಗಿ. 2013 ಮಾಡೋದು 12 ಮಾಡೋ ಇರಬೇಕು. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅದ್ರಿಂದ ಬಟ್ 12 ಕೊಡೇ ಮಾತಾಡಿ 13 ಬಂದ್ರೆ ನೀವು ಖುಷಿ ಪಡಿ. ಅಂದ್ರೆ 12 ಮಿನಿಮಮ್ ಮ್ಯಾಕ್ಸಿಮಮ್ 13 ಬಂದ್ರೆ ನಿಮಗೆ ಚೆನ್ನಾಗಿದೆ ಅಬೇಲ ಹಾಕಿ. ಇದು ಎಸ್ಪೆಷಲಿ ಲೇಡೀಸ್ಗೋಸ್ಕರ. ಜೆಂಟ್ಸ್ ಲೇಡೀಸ್ ಅಂತ ಕಾಮನ್ ವೇ ಮಾಡಕ್ ಹೋಗಲ್ಲ. ಸಸಿನ 99% ಇಷ್ಟಪಡೋದು ಹುಡುಗಿರು ಲೇಡೀಸ್ ಜೆಂಟ್ಸು. ಬಟ್ ಅವ್ರಿಗೋಸ್ಕರ ಈ ಗಾಡಿ ಸ್ಪೆಷಲ್ ಆಗಿ ತರಿಸಿದ್ದೀನಿ. ಒಂಥರ ಸ್ಮೂತ್ ಆಗಿ ಒಂಥರ ಬ್ರ್ಯಾಂಡ್ ನ್ಯೂ ಎಡಿಷನ್ ತುಂಬ ಚೆನ್ನಾಗಿದೆ. 4000 ಹೊಡೆದು 2021 80000 ರೂಪಾಯಿ ಬಂದರೆ ಕೊಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಕೇಳಿ ತೊಗೊಂಡೋಗಿ. ಇನ್ನೇನು ಹೇಳಲ್ಲ ನಾನು. ಸ್ವಲ್ಪ ಚಿಕ್ಕಮ್ಮಿ ಕೊಡೋಣ ಬಟ್ ಕಸ್ಟಮರ್ಗೆ ದೊಡ್ಡದೇನಿಲ್ಲ. ಬಟ್ ಗಾಡಿ ಚೆನ್ನಾಗಿದೆ. 2021 ಮಾಡಲು ಓಡೋದು ಬರೀ 4000 ಫ್ರೆಶ್ ವೆಹಿಕಲ್. ಸೂಪರ್ ಸರ್. ಅದಕ್ಕೆ ಇದು ಕಾಂಪಿಟೇಷನ್ ಕೊಟ್ಟಂಗಿದೆಯಲ್ಲ ಸರ್. ಹಾಂ ಇಲ್ಲಿ ಬನ್ನಿ ಸರ್. ಇದನ್ನ ಅದು ಹಿಂಗೆ ಆದ್ಮೇಲೆ ಕೊಡಬೇಕು. ಇದು ಅದಕ್ಕೋಸ್ಕರ ಇದು ಇದೆಲ್ಲ 6G ವರ್ಷನ್. ಈ ಒಂದು ಆಕ್ಟಿವ್ 6G ಬೇಕಂತ ಬರ್ತಿರಲ್ಲ ಅವ್ರಿಗೋಸ್ಕರ ಮಾಡಿರೋ ಗಾಡಿ ನೀವೆಲ್ಲ. ಆಕ್ಚುಲಿ ಇವತ್ತು 7 ಗಾಡಿ ಸೇಲ್ ಆಗಿದೆ. ಇನ್ನ 4 ಗಾಡಿ ಇತ್ತು. ರೆಡ್ ಇತ್ತು, ಬ್ಲೂ ಇತ್ತು, ಎಲ್ಲ ಸೇಲ್ ಆಯಿತು. ಇವತ್ತು ಇವ ನಾಳೆ ನಾಳೆ ಬರ್ಬೋದು. ಬಟ್ ಇಂಥ ಗಾಡಿಗಳೆಲ್ಲ ಚೆನ್ನಾಗಿದ್ದಾವೆ. ವೈಟ್ ಆಸೆ ಪಡೋರು ಬನ್ನಿ ತೊಗೊಂಡೋಗಿ. 2020 ಮಾಡಲು ಬೆಲೆ ಹೇಳ್ತಾ ಇರೋದು ಬಂದು 7315. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 78. ಕೊಡೋದು ನಿಮಗೆ ಫೈನಲ್ 74-75 ರೇಂಜಲ್ಲಿ ಕೊಡ್ತೀವಿ. 2020 ಮಾಡಲು 6G ಡೀಲಕ್ಸ್. ಇದು ಎಲ್ಲ ಡೀಲಕ್ಸ್. ಸ್ಟ್ಯಾಂಡರ್ಡ್ ನಿಮಗೆ ಅಡ್ಜಸ್ಟ್ ಮಾಡೋ ಚೇಂಜ್ ಆಗುತ್ತೆ. ಮಿಕ್ಕಿದ್ರೆ ಒರಿಜಿನಾಲಿಟಿ ಹೆಂಗೆ ಬರ್ತವೆ. ಡೀಲಕ್ಸ್ ಅನ್ನೋದು ಬರೀ ಲೈಟ್ ಮಾತ್ರ ಡಿಸೈಡ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಚೇಂಜ್ ಆಗಲ್ಲ. ಅದ್ರ ಬಗ್ಗೆ ನೀವು ವ್ಯವಸ್ಥೆ ಮಾಡಬೇಡಿ. ಲೈಟ್ ಮಾತ್ರ ಚೇಂಜ್ ಆಗಿರೋದು ನೋಡಿ. ಇಲ್ಲೊಂದು ನೋಡಿ, ಇದು ಸ್ಟ್ಯಾಂಡರ್ಡ್. ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಲೈಟ್ ಹಿಂಗೆ ಬರ್ತವೆ, ಆ ಲೈಟ್ ಆ ಥರ ಬರ್ತವೆ. ಇದನ್ನ ಬೇಸಿಕ್ ಅಂತಾರೆ. ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 77. 74 ಈ ರೇಂಜಲ್ಲಿ ಆಗುತ್ತೆ ಫೈನಲ್. ಗಾಡಿ ಚೆನ್ನಾಗಿದೆ. 74000 ಓಕೆ. ಸೆಂಟರ್ ಒಂದು ಬುಲೆಟ್ ತೋರಿಸ್ಬಿಡೋಣ. ಓ ಗನ್ ಮೆಟಲ್ ಬುಲೆಟ್ ಕೂಡ ಇಟ್ಟಿದ್ದೀರ ನೀವು. ಇದು ಗನ್ ಮೆಟಲ್ ಗಾಡಿ. ಗನ್ ಮೆಟಲ್ ಬುಲೆಟ್ ಲಿಮಿಟೆಡ್ ಎಡಿಷನ್ ಅಂತ. ಹೌದು ಹೌದು, ಗನ್ ಮೆಟಲ್ ಗಾಡಿ ಇದು. 2017 ಮಾಡಲು. ಗಾಡಿ ಓಡೋದು ಬರೀ 9000. ಗಾಡಿ ಯಾವ ಥರ ಕಂಡೀಷನ್ ಇದೆ ಅಂದರೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನನ್ಗೆ ಗೊತ್ತಿರೋ ಪ್ರಕಾರ ಈ ಗಾಡಿ ತೊಗೊಂಡೋಗ್ಬಿಟ್ಟು ನೀವು ಒಂದು 4-5 ದಿವಸ ನಿಮ್ದೇ ಆಗಿರ್ತೀರ. ಈ ಗ್ಯಾರಂಟಿ ನಾನು ಕೊಡ್ತೀನಿ. ಕಾರಣ ಇಷ್ಟೇ ಗಾಡಿ ನಾನು ಗೊತ್ತಿರೋ ಪ್ರಕಾರ ಬುಲೆಟ್ ಇಟ್ಟಿರೋರು ಆಲ್ಮೋಸ್ಟ್ ಒಂದು 30-40 ವರ್ಷ ಆದರೂ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಇಂಜಿನ್ ಆ ಥರ ಇದೆ. ಅದು ಬಿಟ್ಕೊಡಲ್ಲ, ಒಂಥರ ಆಸೆ ಪಡಲ್ಲ ಜನ. ಡಿಗ್ನಿಫೈಡ್ ಫೀಲಿಂಗ್. ಹೌದು, ಆ ಫೀಲ್ ಬರುತ್ತೆ. 2017 ಮಾಡಲು. 2017 ಮಾಡಲು ಒಬ್ಬರೇ ಓನರು. ಗಾಡಿ ಬಂದು ತುಂಬ ಚೆನ್ನಾಗಿದೆ. ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1,58,000 ರೂಪಾಯಿ. ನೀವು ಬಂದರೆ ಅಂದರೆ 4,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ತೊಗೊಂಡೋಗ್ಬೋದು. ಬಟ್ ಗನ್ ಮೆಟಲ್ ಗಾಡಿ, ಡಬಲ್ ಡಿಸ್ಕೋ. 2017 ಮಾಡಲು. ಗಾಡಿ ಫೀಲಿಂಗ್ ಯಾವ್ದಾರ ಇದೆ ನೋಡಿ. ಫ್ರೆಶ್ನೆಸ್ ಹೇಗಿದೆ, ಇಂಜಿನ್ ಹೇಗಿದೆ ತೋರಿಸಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ಕೂತಿರೋ ಜಾಗ ಇದೆಯಲ್ಲ, ನೀವು ಬಂದು ಗಾಡಿ ತೊಗೊಳಕ್ ಬಂದಾಗ ಇದೇ ಜಾಗ ಕೂತ್ಕೋತೀರಾ? ಇದೇ ಜಾಗ ಕೂತ್ಕೊಂಡು ಆ ಥರ ಬಿಸ್ನೆಸ್ ಮಾಡ್ತೀರಾ? ಕೂತ್ಕೊಂಡು ಗಾಡಿ ತೊಗೊಂಡು ಹೋಗ್ತೀರಾ? ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಎರಡನೇದೇನಪ್ಪ ಅಂದರೆ, ಕೆಲವು ಜನ ಇಲ್ಲಿ ಪೆಟ್ರೋಲು, ಆಮೇಲೆ ಟ್ರಾನ್ಸ್ಫರ್ ಫ್ರೀ, ಇನ್ಶೂರೆನ್ಸ್ ಫ್ರೀ ಇದೆಲ್ಲ ಕೊಡ್ತಾರೆ. ಬಟ್ ನಾನು ಮಾತ್ರ ಸಿಂಗಲ್ 1 ರೂಪಾಯಿ ಆಫರ್ ಕೊಡೋಲ್ಲ. ನಾನು ಕೊಡೋ ಗಾಡಿ ನಿಮ್ಗೆ ಚೆನ್ನಾಗಿರುತ್ತೆ. ಗಾಡಿ ತೊಗೊಂಡೋದ್ಮೇಲೆ 6 ತಿಂಗಳು ಪ್ರಾಬ್ಲಮ್ ಆದಾಗ ನನ್ನ ಹತ್ರ ಬನ್ನಿ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ, ಪ್ರಾಬ್ಲಮ್ ಎಕ್ಸ್ಪೆನ್ಸಸ್ ಕೊಡ್ತೀನಿ, ಪ್ರಾಬ್ಲಮ್ ಏನಿದ್ರು ಸಾಲ್ವ್ ಮಾಡಿಸ್ಕೊಡ್ತೀನಿ. ನಾನು ಕೊಟ್ಟಿರೋ ಗಾಡಿ ನಿಮಗೆ ಇಂಜಿನಲ್ಲಿ, ಬ್ಯಾಟ್ರಿಯಲ್ಲಿ, ಟೈರಲ್ಲಿ ತೊಂದರೆ ಆದರೆ ನಾನು ಜವಾಬ್ದಾರಿ. ನಿಮಗೆ ಬ್ರ್ಯಾಂಡ್ ನ್ಯೂ ಹಾಕ್ಕೊಡ್ತೀನಿ. ಯಾವ ಕಾರಣಕ್ಕೂ ಬೇರೆ ಗಾಡಿ ಅಡ್ಜಸ್ಟ್ ಮಾಡಿ ಸರ್ ಇನ್ನು ತೊಗೊಂಡೋಗಿ 2 ತಿಂಗಳು ಯೂಸ್ ಮಾಡಿ ಆಮೇಲೆ ಬನ್ನಿ ಇದೆಲ್ಲ ಹೇಳಿದ್ದೀನಿ. ಇದೆಲ್ಲ ಹೇಳೋದು ಇಲ್ಲ, ಆ ಕ್ಯಾರೆಕ್ಟರ್ ನಮ್ಮದಲ್ಲ. ದಯವಿಟ್ಟು ಆಫರ್ನ ನಂಬ್ಕೊಂಡು ಬರಬೇಡಿ. ನಾನು ಆಫರ್ ಕೊಡೋ ಮನುಷ್ಯನೂ ಅಲ್ಲ, ಅದು ಇಲ್ಲೂ ಇಲ್ಲ. ನನ್ನ ಹತ್ರ ಬಂದಾಗ ನೀವು ಗಾಡಿಗೆ ಏನು ತೊಂದರೆ ಆಯ್ತಾ ಕೇಳಿ. ನಾನು ಕೊಡೋ ಗಾಡಿ ನೀವು 5 ವರ್ಷ ನಿಮ್ಮದೇ ಆಗಿರ್ತೀರ. ಇದು ನನ್ನ ಮಾತು, ಇದು ನನ್ನ ಭರವಸೆ. ನೀವು ನಾನು ಕೊಡೋ ಗಾಡಿ ನನಗೆ ಬೇರೆಯವ್ರು ಬಿಟ್ಕೊಡಲ್ಲ.
ಆಮೇಲೆ ನನ್ನ ಹತ್ರ ತೊಗೊಂಡೋಗಿರೋ ಗಾಡಿ ನೀವು ಬೇರೆಯವ್ರು ಕೊಟ್ಟರು ನೀವು ಲಾಭ ಬೆಲೆ ಕೊಟ್ಟಿರ್ತಿರ್ಬಿಟ್ಟು ಲಾಸ್ ಆಗಲ್ಲ. ಯಾಕೆ ವಿಶ್ವಾಸ ಕೊಡ್ತೀನಿ ಗೊತ್ತಾ? ನನ್ನ ಹತ್ರ ತೊಗೊಂಡೋಗಿ ಕಸ್ಟಮರ್ಗೆ 6 ತಿಂಗಳು ಬಿಟ್ಟು ಬನ್ನಿ, ನಿಮ್ಗೆ 70,000 ರಿಟರ್ನ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. 90-95% ರಿಟರ್ನ್ ಬಂದೇ ಇಲ್ಲ ಜನ. 10% ಜನ ಬಂದಿದ್ದಾರೆ ಈ ಊರು ಬಿಟ್ಟು ಹೋಗೋರು, ಈ ಪುಣೆ ಬೇರೆ ರಾಜ್ಯಕ್ಕೆ ಹೋಗೋರು. ಸರ್ ನನ್ನ ಗಾಡಿ ಬೇಡ, ದಯವಿಟ್ಟು ತೊಗೋತೀರಾ, ನೀವು ಮಾತು ಕೊಟ್ಟಿರೋ ಅಂತ ಜನ ಹತ್ರ ನಾನು ರಿಟರ್ನ್ ತೊಗೊಂಡಿದ್ದೀನಿ. ಅದಕ್ಕೂ ಆಪ್ಷನ್ ಇದೆ. ಎರಡನೇದು ಏನಪ್ಪ ಅಂದರೆ ನಿಮಗೆ ಮಿನಿಮಮ್ 20-25 ಸಾವಿರ ಡೌನ್ ಪೇ ಮಾಡಲೇಬೇಕು. ಆ ಡೌನ್ ಪೇಮೆಂಟ್ ಮಾಡಿದಾಗ ನಿಮ್ಗೆ ಲೋನ್ ಸಿಗುತ್ತೆ. ನನ್ನ ಪ್ರಕಾರ ಕೆಲವು ಜನ ಫೋನ್ ಮಾಡ್ತಾರೆ, ಸರ್ 10,000 ಮಾಡೋದಾಗತ್ತಾ, 15,000 ಮಾಡೋದಾಗತ್ತಾ? 15,000 ಮಾಡ್ರೂ ಆಗುತ್ತೆ, 10,000 ಮಾಡ್ರೂ ಆಗುತ್ತೆ, ಬಟ್ ಅದು ಎಲಿಜಿಬಿಲ್ ಜಾಸ್ತಿ ಕೇಳ್ತಾರೆ. 1 ಲಕ್ಷ ಸಂಬಳ ಕೇಳ್ತಾರೆ, ಆಮೇಲೆ ಇನ್ನೊಂದು ಅವ್ರಿಗೆ ಗೌರ್ಮೆಂಟ್ ಕೆಲಸ ಇರಬೇಕು, ಇದೆಲ್ಲ ಕೇಳ್ತಾರೆ. ಅದೆಲ್ಲ ನಂಬಕ್ಕೆ ಹೋಗಬೇಡಿ. 90% ರಾಂಗ್ ಅದು. 20,000 ಇಟ್ಕೊಂಬನ್ನಿ, ನೀವು ತೊಗೊಳೋ ನೀವು ಇಷ್ಟಪಡೋ ಗಾಡಿ ತೊಗೊಂಡೋಗಿ. ಬುಲೆಟ್ಗಾದರೆ ಮಿನಿಮಮ್ 40-50 ಇಟ್ಕೊಳ್ಳಿ. ಚಿಕ್ಕ ಚಿಕ್ಕ ಗಾಡಿಗಳಿಗಾದರೆ ಮಿನಿಮಮ್ 15-20,000 ಇಟ್ಕೊಳ್ಳಿ, ನಿಮ್ಗೆ ಲೋನ್ ಸಿಗುತ್ತೆ. ಎರಡನೇದು ಕಂಡೀಷನ್ ನಂಬರ್ 1 ಏನಪ್ಪ ಅಂದರೆ ಸುಮಾರು ಜನ ತೊಂದರೆ ಆಗಿದ್ದಾವೆ. ಎಲ್ಲಿಂದ ಅಂದರೆ ಬೆಂಗಳೂರಲ್ಲಿರೋ ಜನ ಬೆಂಗಳೂರವರಲ್ಲ, ಪಾಪ ಕರ್ನಾಟಕದ ಜನ ಆಗಿರ್ತಾರೆ, ಅವ್ರಿಗೆ ಬಂದು ಸ್ಟೇ ಆಗಿರ್ತಾರೆ. ಸ್ಟೇ ಆಗಿದ್ರೆ ಲೋನ್ ಸಿಗುತ್ತೆ. ಕೆಲವು ಜನ ಪಾಪ ಚಿಕ್ಕಮಗಳೂರು ಮಂಡ್ಯ ಮೈಸೂರಿಂದ ಫೋನ್ ಮಾಡ್ತಾರೆ, ಸರ್ ನನಗೆ ಲೋನ್ ಸಿಗುತ್ತಾ ಅಂತ. ಅವ್ರಿಗೆ ಲೋನ್ ಸಿಗಲ್ಲ. ಕಾರಣ ಏನಪ್ಪ ಅಂದರೆ ಬೆಂಗಳೂರಲ್ಲಿದ್ದರೆ ಮಾತ್ರ ಲೋನ್ ಸಿಗೋದು. ಈಗ ಫೈನಾನ್ಸ್ ಕಂಪ್ನಿ ರೂಲ್ಸ್ ನಮ್ಗೆ ಹಂಗೆ ಮಾಡಿದ್ದಾರೆ, ಅವ್ರಿಗೆ ರಿಕವರಿ ಮಾಡೋ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಬೆಂಗಳೂರು ಜನಕ್ಕೆ ಮಾತ್ರ ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತಿಗೂ ನಾವು ಬೆಲೆ ಕೊಡಬೇಕಾಗತ್ತೆ. ನೀವು ಇಲ್ಲಿ ಬಂದು ನೀವು ನಿಮ್ಮ ಸ್ವಂತ ರಿಲೇಷನ್ ಯಾವ ಹೆಸರು ಇದ್ರೂ ತೊಗೊಳ್ಬೋದಾಗಿತ್ತು. ಎರಡನೇದು ಏನಪ್ಪ ಅಂದರೆ ಇಲ್ಲಿ ಬಂದು ಗಾಡಿ ತೊಗೊಂಡೋದ್ಮೇಲೆ ನೀವು ಯೂಸ್ ಮಾಡಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ, ಕರ್ನಾಟಕ ನಿಮ್ಮದು. ಗಾಡಿ ತೊಗೊಳೋದು ಬೆಂಗಳೂರಲ್ಲಾಗಿರ್ಬೇಕು. ಇದು ಮರಿಬೇಡಿ ಸ್ನೇಹಿತರೆ, ದಯವಿಟ್ಟು ಬನ್ನಿ. ನೀವು ಬಂದಾಗ ನಿಮಗೆ 99% ಸಪೋರ್ಟ್ ನಾನು ಮಾಡ್ತೀನಿ, 1% ದೇವ್ರ ಮೇಲಿಕ್ಕೆ, ದೇವ್ರ ನಿಮ್ಗೆ ಕೈ ಹಿಡಿತಾರೆ ಬಂದು ತಗೊಂಡೋಗಿ. ಸರಿನಾ ಸರ್? ಒಂದು ವೇಳೆ ಈಗ ಬ್ಯಾಂಗ್ಳೂರಲ್ಲಿ ಇರೋದಾದ್ರೆ ಸಿಗುತ್ತೆ. ಈಗ ಒಂದು ವೇಳೆ ಈಗ ಮಂಡ್ಯನೋ ಇಲ್ಲ ಮದ್ದೂರು ಇಲ್ಲ ಕೊಳ್ಳೇಗಾಲನೋ ಇಲ್ಲ ಮಳ್ಳೂಳೆನೋ ಬೇರೆ ಯಾವ್ದಾದ್ರು ಡಿಸ್ಟ್ರಿಕ್ಟಿಂದ ಬಂದರೆ, ಈಗ ಅವರು ಇಲ್ಲಿ ಬಂದು ರೆಂಟಲ್ ಅಂದರೆ ರೆಂಟಲ್ ಅಗ್ರಿಮೆಂಟ್ ಮಾಡಿಸಿ ಅದೊಂದು ಇಟ್ಕೊಂಡಿರ್ತಾರೆ ಅಂದರೆ ಒಂದು ಪ್ರೂಫ್ ಥರ. ಸೊ ಆ ಥರ ಇದ್ದಾಗ ಅವ್ರ ಹತ್ರ ಈ ಪವರ್ ಬಿಲ್ಲು ಮತ್ತು ರೆಂಟಲ್ ರಸೀದು ಪೇ ಸ್ಲಿಪ್ಪು ಅದೆಲ್ಲ ನಿಮ್ಗೆ ಕೊಟ್ಟರೆ ನೀವು ಲೋನ್ ಕೊಡೋಕ್ಕಾಗುತ್ತೆ. ಅದನ್ನೇ ನಾನು ಹೇಳಕ್ ಬರ್ತಾರೆ. ಅದು ಎಲ್ಲಿಂದನ ಬರ್ಬೋದು? ಭಾರತ ದೇಶದಿಂದ ಬಂದು ಕರ್ನಾಟಕದಲ್ಲಿ ಉಳ್ಕೊಂಡು ಬೆಂಗಳೂರು ಉಳ್ಕೊಂಡ್ರೆ ಲೋನ್ ಸಿಗುತ್ತೆ. ಅವ್ರು ಕನ್ನಡದವರಾಗಿರಲಿ ಯಾರೇ ಜನ ಆಗಿರಲಿ ಲೋನ್ ಕೊಡ್ತೀವಿ. ಅವ್ರಿಗೆ ಸ್ಟೇ ಆಗಿರಬೇಕು. ಇಲ್ಲಿ ಸ್ಟೇ ಆಗಿದ್ರೆ ಅವ್ರಿಗೆ ಅಗ್ರಿಮೆಂಟ್ ಕಾಪಿ ಸಿಗುತ್ತೆ. ಸ್ಟೇ ಆಗಿದ್ರೆ ಮಾತ್ರ ಸ್ಟೇ ಆಗಿದ್ರೆ ಬ್ಯಾಂಗ್ಳೂರ್ ಬರೋಂಗಿದ್ರೆ ಅವ್ರಿಗೆ ಸಿಗಲ್ಲ. ಫಸ್ಟ್ ಟೈಮ್ ಬಂದು ಲೋನ್ ಸಿಗುತ್ತೆ, ಬಟ್ ಸಿಬಿಲ್ ಕರೆಕ್ಟ್ ಆಗಿರ್ಬೇಕು. ಅವ್ರ ಸಿಬಿಲ್ ಟ್ರ್ಯಾಕ್ ಕರೆಕ್ಟ್ ಆಗಿದ್ರೆ ಲೋನ್ ಸಿಗುತ್ತೆ. ಸಿಬಿಲ್ ಸ್ಕೋರ್ ಎಷ್ಟರವರೆಗೆ? ಮಿನಿಮಮ್ 700 ಇರಬೇಕು. 700 ಇದ್ರೆ ಅವ್ರಿಗೆ ಲೋನ್ ಸಿಗುತ್ತೆ. ಇನ್ ಕೇಸ್ -1 ಅಂತ ಬರುತ್ತೆ ಅವ್ರಿಗೂ ಲೋನ್ ಸಿಗುತ್ತೆ. -1 ಅನ್ನೋದು ಏನಪ್ಪ ಅಂದರೆ ಇವತ್ತು ತೊಗೊಂಡೇ ಇರಲ್ಲ ಅವ್ರಿಗೂ ಲೋನ್ ಸಿಗುತ್ತೆ. ಇನ್ ಕೇಸು ಇಲ್ಲ ನಾನು ಬೆಂಗಳೂರಲ್ಲಿ ಇಲ್ಲ, ನಮ್ಮಪ್ಪ ಬೆಂಗಳೂರಲ್ಲಿದ್ದಾರೆ, ನಮ್ಮ ಅಣ್ಣ ಬೆಂಗಳೂರಲ್ಲಿದ್ದಾರೆ, ನಮ್ಮ ಅಕ್ಕ ಬೆಂಗಳೂರಲ್ಲಿದ್ದಾರೆ, ನಮ್ಮ ಚಿಕ್ಕಮ್ಮ ಬೆಂಗಳೂರಲ್ಲಿದ್ದಾರೆ ಅಂತ ಜನ ಇದ್ದರೆ ಅವ್ರು ಒಪ್ಕೊಂಡ್ರೆ ನೀವು ಅವ್ರ ಹೆಸರು ಮೇಲೆ ಗಾಡಿ ತೊಗೊಂಡು ಯೂಸ್ ಮಾಡ್ಬೋದು. ಕೆಲವು ಜನಕ್ಕೆ ಪಾಪ ಅದು ಗೊತ್ತಾಗಲ್ಲ. ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅವ್ರ ಹೆಸರು ಅವ್ರಿಗೆ ಲೋನ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಕೆಲವು ಜನಕ್ಕೆ ಅಷ್ಟು ಪರಿಚಯ ಇರಲ್ಲ ಅನ್ಕೊತೀನಿ. ದಯವಿಟ್ಟು ಬನ್ನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇರೋ ನಾನು ಸೊಲ್ಯೂಷನ್ ಕೊಡ್ತೀನಿ. ದಯವಿಟ್ಟು ನಾನು ಪರ್ಸನಲ್ ರಿಕ್ವೆಸ್ಟಿಂಗ್ ಒಂದು ಹೇಳ್ತೀನಿ, ಮರಿಬೇಡಿ. 10 ಗಂಟೆ ಮೇಲೆ ಫೋನ್ ಮಾಡಿ, 7 ಗಂಟೆ ಒಳಗೆ ಫೋನ್ ಮಾಡಿ, ಯಾಕಂದ್ರೆ ನಮಗೂ ಫ್ಯಾಮಿಲಿ ಇರ್ತವೆ. ರಾತ್ರಿ 10 ಗಂಟೆ ಫೋನ್ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದೀವಿ. ಪ್ಲೀಸ್ ಸರ್, ನೀವು 10 ಗಂಟೆ ಮೇಲೆ 7 ಗಂಟೆ ಒಳಗೆ ಫೋನ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಸ್ ಏನೇ ಆಗಿರಲಿ ನಾನು ಸಪೋರ್ಟ್ ಮಾಡ್ತೀನಿ. ಪ್ಲೀಸ್ ಸರ್, ಮರಿಬೇಡಿ. ಸರ್, ಮತ್ತೆ ಇನ್ನೊಂದು, ನೀವು ಲಾಸ್ಟ್ ಟೈಮ್ ಯಾವುದೋ ರೋಡ್ ಸೈಡ್ ಅಸಿಸ್ಟೆಂಟ್ ಬಗ್ಗೆ ಎಲ್ಲ ಹೇಳಿದ್ರೆ, ಹಾಗೆ ಈ ಲೋನಲ್ಲಿ ಯಾವುದೋ ಒಂದು ಟೈಪ್ ಬೇರೆ ಹೇಳಿದ್ರೆ, ಯಾವುದೋ ಒಂದು ಲೋನ್ ಕಂಪ್ನಿ ಬಗ್ಗೆ, ಅದ್ರ ಬಗ್ಗೆ ನಾಲ್ಕು ಕಂಪ್ನಿ ಜೊತೆ ನಾನು ಮರ್ಜ್ ಆಗಿದ್ದೀನಿ. ಒಂದು IDFC ಬ್ಯಾಂಕು, ಇವತ್ತು ಹೈಯೆಸ್ಟ್ ಬ್ಯಾಂಕಿಂಗ್ ಅಲ್ಲಿ ನಮ್ಮ ಒನ್ ಪ್ಲೇಸ್ ಅಲ್ಲಿ ಇದೆ. ಆ ಬ್ಯಾಂಕ್ ಜೊತೆ ಮರ್ಜ್ ಆಗಿದ್ದೀನಿ. ಆ ಬ್ಯಾಂಕ್ ಅಲ್ಲಿ ಕರ್ನಾಟಕ ಮ್ಯಾನೇಜರು, ಡೆಲ್ಲಿ ಮ್ಯಾನೇಜರು ಅಂದರೆ ಜೋನಲ್ ಮ್ಯಾನೇಜರು, ಇಲ್ಲಿವರೆಗೂ ನಮ್ಮದು ಲಿಂಕ್ ಆಗಿದೆ. ನಿಮಗೆ 99% to 100% ಲೋನ್ ಸಿಗುತ್ತೆ. ನೀವು ಪಕ್ಕ ಟ್ರ್ಯಾಕ್ ಇಟ್ಕೊಂಡ್ರೆ ನಿಮ್ಗೆ ಅಲ್ಲಿ ಮೈನಸ್ ಆಯ್ತು ಅಂದರೆ VLCMI ಅಂತ ಇನ್ನೊಂದು ಬ್ಯಾಂಕ್ ಇದೆ, ಅವ್ರ ಕಡೆಯಿಂದ ಲೋನ್ ಸಿಗುತ್ತೆ. ಬ್ಯಾಂಕ್ ಬಜಾರ್ ಅಂತ, ಬೈಕ್ ಬಜಾರ್ ಅಂತ, ಇವರು ಲೋನ್ ಕೊಡ್ತಾರೆ. ಇನ್ನೊಂದು ಇಯಾನ್ ಫೈನಾನ್ಸ್ ಅಂತ ಇದ್ದಾರೆ, ಅವ್ರ ಜೊತೆನೂ ಮರ್ಜ್ ಆಗಿದ್ದೀನಿ. ಯಾರು ನನ್ನ ಕಸ್ಟಮರ್ಗೆ ಫಸ್ಟ್ ಬರ್ತಾರೋ ಅವ್ರಿಗೆ ಲೋನು. ನಾನು ಬ್ಯಾಂಕ್ ಅವ್ರಿಗೆ ಆಪ್ಷನ್ ಕೊಟ್ಟರೆ ಇಷ್ಟೇ, ಕಸ್ಟಮರ್ ಬಂದು ಇಲ್ಲಿ ಕೂತ್ಕೊಂಡಾಗ ನೀವು ಇರಬೇಕು, ನೀವಿದ್ದರೆ ನಿಮ್ಗೆ ಲೋನು. 4 ಜನ ಕಂಪ್ನಿಗೂ ಇದನ್ನು ಹೇಳಿದ್ದೀನಿ, ನೀವು ನನ್ನ ಪಾರ್ಟ್ನರ್ಸು, ಕಸ್ಟಮರ್ ಫೇವರ್ ಆಗಿ, ಕಸ್ಟಮರ್ ಬಂದಾಗ ನೀವು ಕಾಯಬಾರ್ದು. ಇದಕ್ಕೋಸ್ಕರ 4 ಜನಕ್ಕೂ ನಿಮ್ಮ ಡಾಕ್ಯುಮೆಂಟ್ಸ್ ಪೆಟ್ ಮಾಡ್ತೀವಿ. ಯಾರು ಮೊದಲು ಲೋನ್ ಕೊಡ್ತಾರೋ ಅವರಿಗೆ ನೀವು ಕಸ್ಟಮರ್ ಆಗ್ತೀರಾ. ಇವತ್ತೆ ಮಾಡಿ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನೇನು ಅನುಮಾನ ಇದ್ರೆ ಫೋನ್ ಮಾಡಿ, ಮರಿಬೇಡಿ. ಮಾಡ್ತಾರೆ ಸರ್, ಡೆಫಿನೆಟ್ಲಿ. 10 ಗಂಟೆ ಮೇಲೆ 7 ಗಂಟೆ ಒಳಗೆ, ಇದು ಪರ್ಸನಲ್ ರಿಕ್ವೆಸ್ಟ್, ಮರಿಬೇಡಿ ಸರ್. ಸರ್, ನಮ್ಮ ಕಡೆಯಿಂದ ಏನಾದರೂ ಬಂದರೆ ಏನಾದರೂ ಆಫರ್ ಸಿಗುತ್ತಾ? ನಮ್ಮ ಇದು ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ಏನಾದರೂ ಆಫರ್ ಅನ್ನೋದು ಏನು ಕೊಡಲ್ಲ, ಅದು ಸುಳ್ಳಾಗುತ್ತೆ. ನಾನು ಸುಳ್ಳು ಭರವಸೆ ಕೊಟ್ಟು ಇಲ್ಲಿ ಬಂದಾಗ ನಾವು ಅಂದರೆ ಮಾತು ತಪ್ಪೋ ಜನ ನಾವಲ್ಲ. ನೀವು ಬನ್ನಿ, ನಿಮ್ಮ ಮನಸ್ಸು ಖುಷಿ ಆಗುತ್ತೆ.
ನಾಳೆ ನೀವು ನೋತಿನಲ್ಲ ಸರ್ ಇವ್ ಕಡೆ ಅಲ್ಲ ಇವ್ ಕಡೆಯಿಂದ ಬಂದ್ರೆ ಅವ್ರ ಕಡೆಯಿಂದ ಬಂದ್ರೆ ಅನ್ನೋ ಬಣ್ಣದ ಮಾತು ಏನಿಲ್ಲ ಸೊ ಯಾರು ಬಂದ್ರೆ ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಸರ್ವಿಸ್ ಕೂಡ ಹಾಗಿರುತ್ತೆ ಸೊ ಪ್ರೈಸ್ ಚಾಲೆಂಜ್ ಅಲ್ಲೂ ನಿಮಗೆ ಈ ಕ್ವಾಲಿಟಿ ಒಳ್ಳೆ ಇದು ಕ್ವಾಲಿಟಿ ಬೈಕ್ ಗಳು ಸಿಗ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಬೇರೆಯವ್ರ ತರ ಫೇಕ್ ಪ್ರಾಮಿಸಸ್ ಎಲ್ಲ ಕೊಟ್ಟು ನೀವು ಇವ್ರ ಕಡೆಯಿಂದ ಬಂದ್ರೆ ಅವ್ರ ಕಡೆಯಿಂದ ಬಂದ್ರೆ ಅಂತ ಹೇಳಿ ಅಡಿಷನಲ್ ಆಗಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲೇ ಒಂದು 10-15,000 ರೂಪಾಯಿ 20,000 ರೂಪಾಯಿ ಜಾಸ್ತಿ ದಯವಿಟ್ಟು ನಿಮ್ಮನ್ನ ನಂಬಿ ನಿಮ್ಮಲ್ಲಿ ವಿಶ್ವಾಸ ಇಡಿ ನೀವು ನಿಮಗೆ ಗೊತ್ತಿರೋ ಮೆಕ್ಯಾನಿಕ್ ನ ಕರ್ಕೊಂಡು ಬರ್ತೀರಾ ನಿಮಗೆ ಗೊತ್ತಿರೋನ ಕರ್ಕೊಂಡು ಬರ್ತೀರಾ ಅದನ್ನ ನಂಬಕ ಹೋಗಬೇಡಿ ನಿಮ್ಮಲ್ಲಿ ವಿಶ್ವಾಸ ಇಡಿ ಇಲ್ಲಿ ಬನ್ನಿ ನಾನು ಜೊತೆ ಇರ್ತೀನಿ ನಿಮಗೆ ಅಲ್ಲಿ ನಿಮಗೆ ಸಂತೋಷವಾಗಿ ಇರ್ತೀರಾ ಇದು ನಾನು ಗ್ಯಾರಂಟಿ ಕೊಡ್ತೀನಿ ಯಾವ ಕಾರಣಕ್ಕೂ ಎಕ್ಸ್ಟ್ರಾ ನಂಬಕಿನ ನಿಮ್ಮನ್ನ ನಂಬಿ ನಿಮ್ಮನ್ನ ನಂಬಿದಾಗ ಪ್ಲಸ್ ಜಾಸ್ತಿ ಆಗುತ್ತೆ ಯಾವ ಕಾರಣಕ್ಕೂ ಬಿಟ್ಕೋಬೇಡಿ ಸತ್ಯವಾದ ಮಾತು ಸರ್ ಇನ್ನೊಬ್ಬರು ಬಂದಾಗ ಬೆಲೆ ವೇರಿಯೇಷನ್ ಆಗುತ್ತೆ ಏನಾಗುತ್ತೆ ಸೆಕೆಂಡರಿ ವಿಶ್ವಾಸ ಇಟ್ಟಾಗ ಮಾತ್ರ ನಿಮ್ಮ ಚೆನ್ನಾಗಿರುತ್ತೆ ಅನ್ಸುತ್ತೆ ದಯವಿಟ್ಟು ಸುಳ್ಳು ಮಾತುಗಳಿಗೆ ಬಲಿಯಾಗಬೇಡಿ 5,000 ಹಾಕೊಂಡು ಹಾಕಿ ನಿಮ್ಗೆ ಗಾಡಿ ಕೊಡ್ತೀನಿ ಅಂತಾರೆ ಆಮೇಲೆ ಸ್ವಿಚ್ ಆಫ್ ಮಾಡ್ಕೊತಾರೆ ನಮ್ದು ಆತರ ಸ್ವಿಚ್ ಆಫ್ ಮಾಡ್ಕೊಳ್ಳೋ ನಂಬರ್ ಅಲ್ಲ 20 ವರ್ಷದಿಂದ ಒಂದೇ ನಂಬರ್ ಯೂಸ್ ಮಾಡ್ತಾರೋದು ಇರೋವರೆಗೂ ಅದೇ ನಂಬರ್ ಯೂಸ್ ಮಾಡೋದು ಮರಿಬೇಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು